ಲೋಕಕ್ಕೆ ಅತ್ಯಂತ ಸುಂದರವಾಗಿ ದಷ್ಟಪುಷ್ಟವಾಗಿ ಕಾಣ್ತಾ ಇರೋ ಈ ಎತ್ತುಗಳು ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿವೆ. ಯಾಕಂದ್ರೆ ಈ ಎತ್ತುಗಳು ಸದ್ಯಕ್ಕೆ ಲಕ್ಷ ಲಕ್ಷ ಬೆಲೆಗೆ ಮಾರಾಟವಾಗಿವೆ. ಹೌದು, ಇವು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬೆಣಚಿನಮರಡಿ ಗ್ರಾಮದ ಯಮನಪ್ಪ ಮಳಗಿ ಎಂಬುವರಿಗೆ ಸೇರಿದ ಎತ್ತುಗಳು. ಹೆಸರು ರಾಮ ಲಕ್ಷ್ಮಣ ಅಂತ. ಭಾರತೀಯ ಸೇನಾಪಡೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿರೋ ಯಮನಪ್ಪ ತಮ್ಮ ಮನೆಯಲ್ಲಿ ಈ ಜೋಡೆತ್ತುಗಳನ್ನ ಸಾಕಿದ್ದಾರೆ. ತಮ್ಮ ಮನೆಯ ಮಕ್ಕಳಂತೆಯೇ ಈ ಎತ್ತುಗಳನ್ನ ಪೋಷಣೆ ಮಾಡಿರೋ ಯಮನಪ್ಪ ಇವುಗಳನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಂಡಿದ್ದಾರೆ. ಎಲ್ಲರಿಗೂ ಸಾಧ್ಯ ಆಗಿಲ್ಲರಿ ಈ ಕೆಲಸ. ಎಕ್ಸ್ ಆರ್ಮಿ ಈ ತರ ದೇಶ ಸೇವೆ ಮಾಡಿ ಮತ್ತೆ ರೈತಕ್ಕಿ ಮೇಲೆ ಇಷ್ಟು ಆಸಕ್ತಿ ಕೊಟ್ಟ ಇಂಥ ಹುರುಗೊಂಡು ಮೇಯಿಸ್ತಾನಂತಂದ್ರೆ ಒಂದು ಹೆಮ್ಮೆ ವಿಷಯನ. ಯಾಕಂತಂದ್ರೆ ಮನೆ ಮಕ್ಕಳಕ್ಕಿಂತನೂ ಹೆಚ್ಚು ಆ ಹುರುಗಳು ನೋಡ್ಕೊಂಡ ನಾವು. ಇವತ್ತು ಏನು ಬೇಕಾದ ಅವಕ್ಕೆ ಮಕ್ಕಳಿಗೆ ಒಂದು ಏನು ಕಡಿಮೆ ಮಾಡೋಂಗಿಲ್ಲ ನಾವು. ಆ ಥರ ಈ ಹುರುಗಳಿಗೂ ಕಡಿಮೆ ಆಗಲ್ದಂಗೆ ಫ್ಯಾನ್ ಹಚ್ಚಿ ಕೆಲಸ ಅವಕ್ಕೆ ವ್ಯವಸ್ಥೆ ಮಾಡ್ಯಾನ. ನಮ್ಮ ಉತ್ತರ ಕರ್ನಾಟಕದಾಗ ಮ್ಯಾಟ್ದಾಗ ಮನಗಿಸಿ ಫ್ಯಾನ್ ಹಚ್ಚಿ ಇಷ್ಟು ವ್ಯವಸ್ಥೆ ಮಕ್ಕಳಿಗೆ ಹೇಳಿಲ್ಲ. ಮಕ್ಕಳಿಗಿಂತನೂ ಹೆಚ್ಚು ಇವನ್ನ ಜಪಾನ್ ಮಾಡ್ಯಾನು. ಇಂಥ ಹುರುಗಳು ಮೇಯಿಸ್ಬೇಕಂತಂದ್ರೆ ಅದು ಎಲ್ಲರಿಗೂ ಆಗಂಗಿಲ್ಲ. ಒಬ್ಬ ಎಕ್ಸ್ ಆರ್ಮಿ ಇಷ್ಟು ಮೇಯಿಸತಾನಂತಂದ್ರೆ ಅದು ಹೆಮ್ಮೆ ವಿಷಯ. ಇಷ್ಟು ಹೇಳಿ. ಈ ರಾಮ ಲಕ್ಷ್ಮಣರನ್ನ ಯಮನಪ್ಪ ಬೇರೆಯವರ ಹಾಗೆ ನೆಲದ ಮೇಲೆ ಮಲಗೋದಕ್ಕೆ ಬಿಟ್ಟಿಲ್ಲ. ಬದಲಾಗಿ ಇವುಗಳನ್ನ ಭತ್ತದ ಹುಲ್ಲುಗಳಿಂದ ತಯಾರಿಸಲಾದ ನಯವಾದ ಮ್ಯಾಟ್ ಮೇಲೆ ಮಲಗಿಸ್ತಾರೆ. ಈ ಎತ್ತುಗಳ ಮೇಲೆ ಅತಿಯಾದ ಕಾಳಜಿ ವಹಿಸಿರೋ ಈ ಮಾಜಿ ಸೈನಿಕ ಸದ್ಯ ಇವುಗಳಿಂದಲೇ ಹೆಸರು ಮಾಡಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ಲದಂತೆ ಬೆಳೆಸಿದ್ದ ಈ ಎತ್ತುಗಳು ಸದ್ಯ ಬರೋಬ್ಬರಿ 8 ಲಕ್ಷ ರೂಪಾಯಿಗೆ ಮಾರಾಟವಾಗಿವೆ. ಹೌದು, ಈ ಎತ್ತುಗಳನ್ನ ನೋಡಿ ಮನಸೋತ ಮಹಾರಾಷ್ಟ್ರದ ಸತಾರ ಗ್ರಾಮದ ವ್ಯಕ್ತಿಯೊಬ್ಬರು ಇವುಗಳನ್ನ ದುಬಾರಿ ಬೆಲೆ ತೆತ್ತು ಖರೀದಿ ಮಾಡಿದ್ದಾರೆ. ಹೀಗಾಗಿ ರಾಮ ಲಕ್ಷ್ಮಣರಿಗೆ ಬಣ್ಣ ಬಳಿದು ಊರ ತುಂಬಾ ಮೆರವಣಿಗೆ ಮಾಡಲಾಯಿತು. ಏನು ವಿಶೇಷ 8 ಲಕ್ಷದ ವಿಶೇಷ ಏನು ಹುರಿಗಳು ಅಂದ್ರೆ ಜಾತಿ ಕಿಲಾರಿ ಕಿಲಾರಿ ಅವ್ರಿ. ಇವ ಗುಳಿ ಮ್ಯಾಗತ್ತ ಆಕಳ ಮ್ಯಾಗತ್ತ ಗುಳಿ ಮ್ಯಾಗ ಹೂ ಹೊರ್ರಿ. ಇವ ಚೆನ್ನಾಗಿರೋ ಜಪಾನ್ ಮಾಡಿ ತಂದ. ಈಗ ನಾವು ಮಹಾರಾಷ್ಟ್ರ ಕೂಡ ಸತಾರ ರಾಜು ತೊಗೊಂಡಲ್ರಿ. ಸತಾರ ರಾಜು ತೊಗೊಂಡ್ರಿ. ಎಷ್ಟು ವರ್ಷದಿಂದ ನೀವು ಇದನ್ನ ಮೇಯಿಸಿದ್ರಿ? ಈಗ ನಾವು 2 ವರ್ಷ ಆತ್ರಿ ಮೇಯಿಸಾಕತ್ತಿ. 2 ವರ್ಷ ನೀವು ಕೊಂಡು ತಂದಿದ್ರಿ ಅಥವಾ ಕೊಂಡು ತಂದಿದ್ರಿ? ಅವಾಗ ಏನು ರೇಟ್ ಆಗಿ ಸರ್? 3 ಲಕ್ಷ ರೂಪಾಯಿ ಆಗಿದ್ರಿ. ಹ್ಞೂ ಸರ್, 3 ಲಕ್ಷ ಆಗಿದೆ. ಅಲ್ಲ ನಿಮ್ಗೆ ಈಗ ಹಿಂಗೆ ಅನಿಸ್ತಾ ಇದೀಗ ನೀವು ಕೊಡ್ತಾ ಇದ್ದೀರಿ ಅಲ್ಲ. ಮತ್ತೆ ಈಗ ನೀವು ತಂದು ಮತ್ತೆ ನಾವು ಸಣ್ಣ ಕರು ತಂದು ಮತ್ತೆ ಇಷ್ಟು ದೊಡ್ಡ ಮಾಡಿ ಮತ್ತೆ ನಾವು 4 ಅಲ್ಲಿ 6 ಅಲ್ಲಿ ಮತ್ತೆ ತಡ್ ಬಡ್ಕೊಡ್ಲೇ ಕೊಡ್ತೀವಿ. ಸೊ ಇವ್ನು ಹೆಂಗೆ ಸ್ಪೋರ್ಟ್ಸಿಗೆ ಕೊಡ್ತಾ ಇದ್ದಾರೆ? ಹೇಗೆ ಶೋಕಿಗೆ ಹೋಗ್ತಾರೆ ಅವ್ರು ಸಾತಾರದವ್ರಿಗೆ. ಶೋಕಿ ಮಹಾರಾಷ್ಟ್ರದವ್ರು ದೇವ ಆಳಂದಿ ಪಾಲ್ಕಿ ಜಗ್ಗದ ಈ ವರ್ಷ ಕ್ಯಾನ್ಸಲ್ ಆತೀವಿ. ಮೂರು ಸಲಕ್ಕ ಅವರ ಇವನ್ನ ಹೋಯಾರು ಮೇಸರು ಮುಂದೆ ಪಾಲ್ಕಿಗೆ ಬಿಡೋರು. ಓ, ದೇವಸ್ಥಾನಕ್ಕೆ. ಅಂದ್ರೆ ಈಗ ಅವ್ರು ಹೋಯ್ತಾ ಇರೋದು ದೇವಸ್ಥಾನಕ್ಕೆ. ಹಾ, ದೇವ ಮುಂದಿನ ವರ್ಷ ರೀ ದೇವಾಲಯ ಪಾಲ್ಕಿ ಕೊಡಕ್ಕೆ ಹೋಯಾರು. ಇನ್ನು ಮಾಜಿ ಸೈನಿಕ ಯಮನಪ್ಪ ಇಡೀ ಗೋಕಾಕ್ ತಾಲೂಕಿನಲ್ಲಿ ಇಷ್ಟೊಂದು ದುಬಾರಿ ಬೆಲೆಗೆ ಎತ್ತುಗಳನ್ನ ಮಾರಾಟ ಮಾಡಿರೋ ಖ್ಯಾತಿ ಗಳಿಸಿದ್ದಾರೆ. ಒಂದು ಹೆಮ್ಮೆ ರೀ ನಮ್ಮದು. ಅದು ಬೆನಸಿಮಡಿ ಗ್ರಾಮದೊಂದ ಹೆಮ್ಮೆ ಅಂತ ತಿಳ್ಕೊಂಡು ನಾವು ಇದನ್ನ ಆಚರಣೆ ಮಾಡ್ಲಿಕ್ಕ ಎಲ್ಲ ಜನ ಒಪ್ಕೊಂಡಿದ್ದೀವಿ ರೀ. ಆದ ಕಾರಣ ಬಸವನ್ ಅಂತಂದ್ರೆ ಭೂಮಿ ಮೇಲೆ ಅವ ಪರಮಾತ್ಮ ದೇವ್ರೀಗ ಭೂಮಿ ಹೊತ್ತನೆ ತಾಳವನ್ನು ಉದ್ದೇಶಕ್ಕಾಗಿ ಅವನ ಪೂಜೆ ಪುನಸ್ಕಾರ ಮಾಡಿ ಈ ರೀತಿಯಿಂದ ವಿಜೃಂಭಣೆಯಿಂದ ಇದನ್ನು ಆಚರಣೆ ಮಾಡ್ಬೇಕಂತೇಳಿ ಊರ ಗ್ರಾಮಸ್ಥರು ಹಿರಿಯರು ನಾವು ಇದನ್ನು ಆಚರಣೆ ಮಾಡ್ಬೇಕಂತ ಎಲ್ಲರೂ ಒಪ್ಪಿಕೊಂಡ ಇದನ್ನು ಮಾಡಕತ್ತೀವಿ. ಊರಾಗ ಮೆರವಣಿಗೆ ಮಾಡ್ತಾರೆ? ಮೆರವಣಿಗೆ ಮಾಡಕತ್ತೀವಿ ಊರಾಗ. ಅಂದ್ರೆ ನಮ್ಮ ತಾಲೂಕದೊಳಗೆ ಈ ರೇಟ್ಲಿ ಯಾವ ಇಷ್ಟು ಕಿಮ್ಮತ್ಲೆ ಮಾರಿರಿಕ್ಕಲ್ಲ. ನಮಗದೊಂದು ಹೆಚ್ಚು ಕಿಮ್ಮತ್ಲೆ ಮಾರಿತನ ಇದೊಂದು ಹೆಮ್ಮೆ ಪಡ್ಕೊಂಡಂಥ ವಿಷಯ. ಅದಕ್ಕಾಗಿ ನಾವು ಇದನ್ನು ಅನುಮತಿಯಿಂದ ಮಾಡಕತ್ತೀವಿ. ಒಟ್ಟಾರೆ ಇತ್ತೀಚೆಗೆ ಬೇಸಾಯಕ್ಕೂ ಟ್ರ್ಯಾಕ್ಟರ್ ಮತ್ತಿತರ ಸಲಕರಣೆ ಬಳಸಲಾಗುತ್ತೆ. ಇಂತಹದ್ರಲ್ಲೂ ಮಾಜಿ ಸೈನಿಕ ಯಮನಪ್ಪ ತನ್ನ ಸ್ವಂತ ಮಕ್ಕಳಂತೆ ಇವುಗಳ ಕಾಳಜಿ ಮಾಡಿ ಪೋಷಿಸಿ ಬೆಳೆಸಿರೋದು ಶ್ಲಾಘನೀಯ. ಕರ್ನಾಟಕ ಟಿವಿ, ಬೆಳಗಾವಿ.